ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ನಮ್ಮ ದೇಶದಲ್ಲಿ ಆಚಾರ ವಿಚಾರಕ್ಕೆ ಸಂಸ್ಕೃತಿಗೆ ಎಲ್ಲಿಲ್ಲದ ಮಾನ್ಯತೆಯನ್ನು ಕೊಟ್ಟ ನಾವುಗಳು ದೇವರು ಮತ್ತು ಧರ್ಮಗಳ ವಿಚಾರದಲ್ಲಿಯೂ ಕೂಡ ಅಷ್ಟೇ ಪ್ರಾಧಾನ್ಯತೆಯನ್ನು ಕೊಡುವ ಮೂಲಕ ನಮ್ಮ ಪದ್ಧತಿಯನ್ನು ಮುಂದುವರಿಸ್ತಾ ಬಂದಿದ್ದೇವೆ. ಹಾಗೆಯೇ ಈ ನಾಡಿನಲ್ಲಿಯೂ ಕೂಡ ಒಂದು ಪುಟ್ಟ ಹಳ್ಳಿಯಿಂದ ಬೃಹತ್ ನಗರದವರೆಗೂ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಕನಿಷ್ಠ ಪಕ್ಷ ಒಂದು ಕಲ್ಲನ್ನಿಟ್ಟಾದರೂ ಪೂಜೆ ಮಾಡೋ ರೂಢಿ ನಮ್ಮ ಪರಂಪರೆಯಲ್ಲಿದೆ. ಇಂತಹ ಪರಂಪರೆ ಇರುವ ಈ ಕರ್ನಾಟಕದಲ್ಲಿ ಒಂದು ದೇವಸ್ಥಾನ ನಿರ್ಮಾಣವಾಗಿ ಅದರ ಪ್ರಾರಂಭೋತ್ಸವ ಅಂದ್ರೆ ಇಡೀ ಜನ್ಮವೇ ಸಾರ್ಥಕದ ಕ್ಷಣ ಅನ್ನೋ ಮನೋಭಾವ ಈ ನಮ್ಮ ಜನಗಳಿಗಿರುತ್ತದೆ. ಹಾಗೆ ಹೊಸದುರ್ಗ ತಾಲೂಕಿನಲ್ಲಿ ಬರುವ ಜೋಡಿ ತುಂಬಿನಕೆರೆ ಗ್ರಾಮದಲ್ಲಿ ನಡೆದ ಶ್ರೀ ಆಂಜನೇಯ ಸ್ವಾಮಿ ನೂತನ ದೇವಾಲಯದ ಪ್ರಾರಂಭೋತ್ಸವ ಮತ್ತು ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಜೊತೆಗೆ ಕಳಶಾರೋಹಣದ ದೇವತಾ ಕಾರ್ಯವನ್ನ ನೆರವೇರಿಸಿದ್ದು, ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯ ಖನಿಜ ನಿಗಮ ಮಂಡಳಿಯ ಅಧ್ಯಕ್ಷರಾದ ಎಸ್ ಲಿಂಗಮೂರ್ತಿ ಅವರು ದೀಪವನ್ನ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ಹಾಗೆ ಈ ಒಂದು ದೇವತಾ ಕಾರ್ಯದಲ್ಲಿ ಬ್ರಹ್ಮ ವಿದ್ಯಾನಗರದ ಭಗೀರಥ ಪೀಠದ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಗಳು, ಹೊಸದುರ್ಗದ ಕುಂಚುಟಿಗ ಮಹಾಸಂಸ್ಥಾನದ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ದೇವತಾ ಕಾರ್ಯವನ್ನ ನೆರವೇರಿಸಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗುರುಸ್ವಾಮಿ, ಹಾಗೆ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಗೂಳಿಹಟ್ಟಿ ಕೃಷ್ಣಮೂರ್ತಿ, ಯುವ ಉದ್ಯಮಿ ಪ್ರದೀಪ್ ಡಿಎಸ್ ಮತ್ತು ಸಮಾಜ ಸೇವಕರಾದ ತುಂಬಿನಕೆರೆ ಬಸವರಾಜ್, ಎಪಿಎಂಸಿ ಅಧ್ಯಕ್ಷರಾದ ಹೆಬ್ಬಳ್ಳಿ ಮಲ್ಲಿಕಾರ್ಜುನ್, ಹೀಗೆ ಅನೇಕ ಗಣ್ಯರು ಮತ್ತು ರಾಜಕೀಯ ಮುಖಂಡರು, ಹಾಗೆ ತಾಲೂಕಿನ ಸಾವಿರಾರು ಭಕ್ತಾದಿಗಳು ಜೊತೆಗೆ ಗ್ರಾಮಸ್ಥರು ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ದುಡಿಮೆಯ ಬಹುಭಾಗವನ್ನು ಹಾಕಿಕೊಂಡು ಯಾರ್ಯಾರ ದಾನಿಗಳು ಯಾರ್ಯಾರು ಏನನ್ನು ಕೊಡ್ತಾರೋ ಅದನ್ನ ಇಟ್ಕೊಂಡು ಸುಂದರವಾಗಿ ಚಿಕ್ಕದಾದ್ರೂ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡಿದ್ದೀರಿ. ಅದು ಮಾರುತಿ ಆಂಜನೇಯನ ದೇವಸ್ಥಾನ. ಇವತ್ತಿಗಾಗಲೇ ಮಾತನಾಡಿದವರೆಲ್ಲ ಹೇಳಿದ್ದಾರೆ ಮಾರುತಿಯ ಶಕ್ತಿ ಎಷ್ಟಿದೆ. ಮಾರುತಿ ಸೇವಕನಾಗಿ ಅವನು ಪ್ರಭುವಿನ ಸೇವೆಯನ್ನ ಮಾಡಿದ್ರಿಂದಾಗಿ ರಾಮನ ದೇವಸ್ಥಾನಗಳನ್ನ ಎಲ್ಲ ಗ್ರಾಮದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಹನುಮನ ದೇವಸ್ಥಾನವನ್ನ ಎಲ್ಲ ಕಡೆ ನೋಡ್ತೇವೆ. ಬಹಳಷ್ಟು ಹಳ್ಳಿಗಳಲ್ಲಿ ಬಹಳಷ್ಟು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಅದರಲ್ಲೂ ವಿಶೇಷ ವಸ್ತುಗಳ ತಾಲೂಕಿನಲ್ಲಿ ಈ ಕಲ್ಲಿನ ದೇವಸ್ಥಾನಗಳನ್ನ ಕಟ್ಟಬೇಕು ಅಂತ ಹೇಳಿ ಹಳ್ಳಿಗಳಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ದೇವಸ್ಥಾನ ಕೆಡ್ಕೊಂಡು ಕೊಟ್ಟಿದ್ದಾರೆ. ಯಾರೋ ರಾಜಕಾರಣಿ ಕೊಡ್ತಾರೆ ಅಂತನೋ, ಶಾಸಕರು ಕೊಡ್ತಾರೆ ಅಂತನೋ, ಯಾರೋ ಉದ್ಯಮಿ ಕೊಡ್ತೇನೆ ಅಂತನೋ ಬಹಳಷ್ಟು ದೇವಸ್ಥಾನಗಳನ್ನ ಕೆಡಕೊಂಡು ಕೂತಿದ್ದೇವೆ. ಬಿಲ್ಲಪ್ಪನವರು ಹೇಳಿದ ಹಾಗೆ ನಮ್ಮ ಬಯಕೆನೂ ಅದೇನೆ, ದೇವಸ್ಥಾನ ಎಷ್ಟು ಆದ್ಯತೆನೋ ಅಷ್ಟೇ ಆದ್ಯತೆ ಗ್ರಂಥಾಲಯ, ಅಷ್ಟೇ ಆದ್ಯತೆ ಸಮುದಾಯ ಭವನ. ಈ ಮೂರನ್ನ ನೀವು ಮಾಡ್ಕೊಳ್ಳದೆ ಹೋದ್ರೆ ನಮ್ಮೂರಿನ ದುಡಿದಂತ ಹಣವನ್ನ ಟೌನ್ ಅಲ್ಲಿ ಇರುವಂತ ಸಮುದಾಯ ಭವನಕ್ಕೆ ಕೊಡುವಂತ ಸಂಸ್ಕೃತಿ ಜಾಸ್ತಿ ಆಗಿದೆ. 18-20 ವರ್ಷಗಳಿಂದ ಈ ಒಂದು ಚಿಕ್ಕ ಪುಟ್ಟ ಗ್ರಾಮದಲ್ಲಿ ಸುಮಾರು 60-70 ಮನೆ ಇದೆ ಅಂತ ಕಾಣುತ್ತೆ. ಇಂಥ ಒಂದು ಗ್ರಾಮದಲ್ಲಿ ಒಂದು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದ್ದು ನನಗೆ ಆಶ್ಚರ್ಯ ಕೂಡ ಆಗ್ತದೆ.
ಅದೇ ರೀತಿಯಾಗಿ ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು ನೋಡಿದ್ರೆ ಪರಮ ಪೂಜ್ಯ ಗುರುಗಳ ಹತ್ರ ನಾನು ಮಾತಾಡ್ತಾ ಇದ್ದೆ. ಬಹಳಷ್ಟು ನಾವು ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ಯಾವುದೇ ಜಾತ್ರೆ ಇರ್ಬೋದು, ಯಾವುದೇ ದೇವಸ್ಥಾನ ಓಪನ್ ಇರ್ಬೋದು ಅಥವಾ ಬೇರೆ ಬೇರೆ ಸಮಾರಂಭಗಳಲ್ಲಿ ಭಾರಿ ರಾಜಕೀಯ ಲೇಪನ ಕಾಣ್ತಾ ಇದೆ. ಇಲ್ಲಿ ನೋಡಿದ್ರೆ ಯಾವುದು ರಾಜಕೀಯ ಲೇಪನ ಇಲ್ಲ, ಇಲ್ಲಿ ದೇವರ ಲೇಪನ ಇದೆ, ಧಾರ್ಮಿಕ ಲೇಪನ ಇದೆ. ಇನ್ನು ಈ ಒಂದು ದೇವಸ್ಥಾನವು ಪುಟ್ಟ ಹಳ್ಳಿಯಲ್ಲಿ ನಿರ್ಮಾಣವಾಗಿದ್ದರೂ ಕೂಡ ಬೃಹತ್ ಗಾತ್ರದ ಶಿಖರವನ್ನ ಹೊಂದಿದೆ. ಇನ್ನು ಜಾತಿ ಧರ್ಮ ಎಲ್ಲವನ್ನ ಮೀರಿ ಆರಾಧನೆ ಮಾಡೋ ಈ ವಾಯುಪುತ್ರನ ದೇವಾಲಯ ಮಾತ್ರ ಕಲ್ಲಿನಿಂದ ನಿರ್ಮಾಣವಾಗಿ ಬಗೆ ಬಗೆಯ ಬಣ್ಣಗಳಿಂದ ಅಲಂಕಾರಗೊಂಡು ಹೂವು ಮತ್ತು ಹೂವಿನ ಹಾರಗಳ ಜೊತೆ ಹಸಿರು ತಳಿರು ತೋರಣಗಳ ಮಧ್ಯೆ ಇಡೀ ದೇವಾಲಯವೇ ಸ್ವರ್ಗದ ದೇಗುಲ ಅನ್ನೋ ಹಾಗೆ ರಾರಾಜಿಸ್ತಾ ಇದೆ. ಇತ್ತ ಹೋಮ ಹವನಗಳ ಮಧ್ಯೆ ನಡೆಯುವ ಈ ದೇವತಾ ಕಾರ್ಯಕ್ಕೆ ಸುತ್ತಮುತ್ತಲಿನ 11 ಗ್ರಾಮಗಳಿಂದ ದೇವರುಗಳು ಬಂದಿದ್ದು ಮಾತ್ರ ಈ ಸಂಭ್ರಮಕ್ಕೆ ಮತ್ತಷ್ಟು ಕಳೆ ತಂದಿದೆ. ಒಟ್ಟಾರೆ ಒಂದು ದೇವಾಲಯದ ನಿರ್ಮಾಣ ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಹೌದು, ಅದಕ್ಕೆ ಆದ ಒಂದಷ್ಟು ಪರಿಶ್ರಮ ಮತ್ತು ಭಯಭಕ್ತಿಯ ಮಧ್ಯದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿ ನಿಂತಿರುತ್ತದೆ. ಹಾಗಾಗಿ ನಿರ್ಮಾಣವಾದ ದೇವಸ್ಥಾನವನ್ನ ಪ್ರಾರಂಭ ಮಾಡೋ ದಿನ ಪ್ರತಿಯೊಬ್ಬರಿಗೂ ಸ್ಮರಣೀಯ ದಿನವಾಗಿರಬೇಕು ಅನ್ನೋ ಕಾರಣಕ್ಕೆ ಭಯ ಭಕ್ತಿಯಿಂದ ಈ ದೇವತಾ ಕಾರ್ಯವನ್ನ ಮಾಡಿದ್ದಾರೆ. ಜೊತೆಗೆ ಈ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಲು ಬಂದಂತಹ ಭಕ್ತಾದಿಗಳಿಗೆ ಸಂತೃಪ್ತಿಯಾಗಿ ಅನ್ನ ಸಂತರ್ಪಣೆಯನ್ನು ಕೂಡ ಈ ಗ್ರಾಮಸ್ಥರು ಮಾಡಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.